ಜೋರು ಮಳೆ ಬಂದರೆ ಏನೆಲ್ಲ ಅವಾಂತರಗಳು ಸಂಭವಿಸುತ್ತೆ, ಈಗ ನಿಮಗೆ ಕೆಲವೇ ಕ್ಷಣದಲ್ಲಿ ತೋರಿಸೋ ಕೊಡ್ತಿರುವಂತಹ ಒಂದು ದೃಶ್ಯ ಜಸ್ಟ್ ಹೋಲ್ಡ್ ಒಂದೇ ಕ್ಷಣ. ಆ ದೃಶ್ಯವನ್ನ ಒಮ್ಮೆ ನೋಡಿದ್ರೆ ಬಹುಶಃ ಏನಾಗುತ್ತೋ ಏನಾಗೋಗ್ಬಿಡುತ್ತೋ ಅಂತ ನೀವು ಕೂಡ ಭಯ ಬೀಳ್ತೀರಾ. ಕೆಲವೇ ಕ್ಷಣದಲ್ಲಿ ಮಳೆ ಬಂದ ಆ ಸಂದರ್ಭದಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್. ಮಳೆ ಬಂದಾಗ ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಕಾರ್ ಓಡಿಸೋದು, ವೆಹಿಕಲ್ ಓಡಿಸೋದು ಬಹುಶಃ ಜೀವನ್ ಮರಣದ ಹೋರಾಟ ಅನ್ನೋದಕ್ಕೆ ಒಂದು ನಿದರ್ಶನ. ಕೆಲವೇ ಕ್ಷಣದಲ್ಲಿ ಏನಾಯಿತು ಅನ್ನೋದು ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರಿನ ನಾಯಂಡಹಳ್ಳಿ ಫ್ಲೈಓವರ್ ಕೆಳಗಡೆ ಸಂಭವಿಸಿದಂತಹ ಆ ಒಂದು ಘಟನೆ, ಒಂದು ಸ್ವಲ್ಪ ಯಾಮಾರಿದ್ರು ಬಹುಶಃ ದೇವರಪಾದ ಸೇರ್ಕೊಂಡ್ಬಿಡ್ತಿದ್ರು, ಆದರೆ ಸ್ಥಳೀಯರು ಆಕೆಯನ್ನು ಬಚಾವ್ ಮಾಡಿದ್ದಾರೆ. ಮಹಿಳಾ ಟೆಕ್ಕಿ ಎಷ್ಟು ಜನಕ್ಕೆ ನಮಸ್ಕಾರ ಹೇಳಿದ್ರು ಸಾಲದು ಅನಿಸುತ್ತೆ. ಆ ಕ್ಷಣದ ಆ ದೃಶ್ಯ ನಿಜವಾಗ್ಲೂ ಎದೆ ಝಲ್ ಅನಿಸುತ್ತೆ. ಅದನ್ನು ಪಬ್ಲಿಕ್ ಟಿವಿಲಿ ಕೆಲವೇ ಕ್ಷಣದಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಆ ದೃಶ್ಯ ನೋಡಿದ್ರೆ ಬಹುಶಃ ಮಳೆ ಬಂದಾಗ ಯಾಕಪ್ಪ ಬೇಕು, ರೋಡಲ್ಲಿ ಕಾರ್ ಓಡಿಸೋದು ಬೇಡ, ನಾವು ಓಡಾಡೋದು ಬೇಡ, ನಾವೆಲ್ಲಿದ್ವಿ ಅಲ್ಲೇ ಇರೋದು ಬಹಳ ಒಳ್ಳೆಯದು ಅಂತ ನಿಮಗೂ ಅನಿಸದೇ ಇರೋದಿಲ್ಲ. ಎಸ್, ಈಗ ನಾವು ತೋರಿಸ್ತಿರುವಂಥ ದೃಶ್ಯ ಇದು. ಬಹುಶಃ ಯಾವುದೋ ಒಂದು ನೀರಲ್ಲಿ ಆಟದ ಸಾಮಾನಿನ ಕಾರು ತೇಲುವ ಹಾಗೆ ಈ ಕಾರು ಹಾಗೇ ತೇಲ್ತಾ ಇದೆ. ಅಲ್ಲಿರುವಂಥ ಸ್ಥಳೀಯರು ಏರಿದು ಕಾರ್ ಹಾಗೆ ಮುಳುಗೋಗ್ತಿದೆಯಲ್ಲ ಅಂತ ಹೋಗ್ತಿದ್ದಾರೆ, ನೋಡೋಣ ಏನಾಗಿದೆ ಅಂತ. ಇಲ್ಲ ಇಲ್ಲ, ಅವ್ರು ಬಂದ್ಬಿಟ್ರು, ಅವ್ರು ಆಟೋದವರು ಬಂದ್ಬಿಟ್ರು ಅಲ್ಲಿ ಹಿಂದೆ ಅಲ್ರಿ ಬರಿ. ಇಲ್ಲ ಇಲ್ಲ, ಅವ್ರು ಬಂದ್ಬಿಟ್ರು, ಅವ್ರು ಆಟೋದವರು ಬಂದ್ಬಿಟ್ರು ಅಲ್ಲಿ ಹಿಂದೆ ಅಲ್ರಿ ಬರಿ. ಇದೀಗ ಬರ್ತಿರುವಂತಹ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ. ನಿನ್ನೆ ಬಂದಂತಹ ಆ ಮಳೆಗೆ ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಮಹಿಳಾ ಟೆಕ್ಕಿ ಸಾಫ್ಟ್ವೇರ್ ಉದ್ಯೋಗಿ ಯಮನಪಾದ ಸೇರಿಬಿಡ್ತಿದ್ರು. ಆದರೆ ಲಕ್ಕಿಲಿ ಅಲ್ಲೊಂದು ಸ್ವಲ್ಪ ಧೈರ್ಯ ಮಾಡಿ ನಿನ್ನೆ ಕೂಡ ಕುರುಬರಳ್ಳಿಲಿ ಯಾರೋ ತೇಲ್ಕೊಂಡು ಅಂದರೆ ರಾಜ ಕಾಲುವೆಗೆ ಕೊಚ್ಕೊಂಡು ಹೋದಾಗ ಬೇರೆಯವ್ರು ನೋಡ್ತಿದ್ರು ಕೂಡ ಅಸಹಾಯಕರಾಗಿ ಹಿಡ್ಕೊಳೋಕ್ಕಾಗಲಿಲ್ಲ. ಆದರೆ ಪುಣ್ಯಕ್ಕೆ ಅಲ್ಲಿರುವಂಥ ಒಂದಷ್ಟು ಜನ ಹುಡುಗರು ಧೈರ್ಯ ಮಾಡಿ ಹೋಗಿದ್ದಾರೆ. ಇಮ್ಯಾಜಿನ್, ನೀವು ಊಹೆ ಮಾಡ್ಕೊಳ್ಳಿ, ಆ ಜಾಗದಲ್ಲಿ ಮೇಲ್ಗಡೆ ಎರಡು ಫ್ಲೈಓವರ್ ಹೋಗ್ತಾ ಇದೆ, ಒಂದು ಕಡೆ ನಾಯಂಡಹಳ್ಳಿ ಮೆಟ್ರೋ ರೈಲ್ವೆ ಸ್ಟೇಷನ್ ಎಂಡ್ ಅದು, ಒಂದು ಕಾರ್ ತೇಲ್ತಾ ಇದೆ ಅಂದರೆ ಯಾವ ಆಳೆತ್ತರದ ಮಟ್ಟಕ್ಕೆ ಅಲ್ಲಿರುವ ನೀರು ಹರಿತಾ ಇದೆ, ಅದು ತೇಲೋ ಮಟ್ಟಕ್ಕಾಗಿದೆ ಅಂದರೆ ಅದರೊಳಗಡೆ ಒಳಗಡೆ ಕೂತಿದ್ದಾರೆ ಟೆಕ್ಕಿ ಡ್ರೈವ್ ಮಾಡಿಕೊಂಡು, ಅವ್ರ ಕಾರ್ ಗ್ಲಾಸ್ ಕೆಳಗಿಳಿಸಿದ್ರೆ ನೀರು ಒಳಗೋಗೋ ಸಾಧ್ಯತೆ ಇದೆ. ಹಂಗೂ ಹಿಂಗೂ ಗೆಸ್ ಮಾಡಿ ಇವರೆಲ್ಲ ಹೋಗಿ ಆಕೆಯನ್ನು ಬಚಾವ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ನರಸಿಂಹಮೂರ್ತಿ. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ಒಂದು ಕ್ಷಣ ಎದೆ ಜಲ್ಲನ್ಬಿಡುತ್ತೆ, ಯಪ್ಪ ಇದೇನಿದು, ನೀರಲ್ಲಿ ಕಾರ್ ತೇಲ್ತಾ ಇದೆ. ಬಟ್ ಟೆಲ್ ಮಿ, ಆಕೆ ಯಾರು, ಸಡನ್ ಆಗಿ ಅದೊಂದೇ ಕಾರಲ್ಲಿ ತೇಲ್ತಾ ಇದೆಯಲ್ಲ, ಆಕೆಗೆ ಏನು ಅಂದರೆ ಸಡನ್ ಆಗಿ ಕಾರ್ ಆಫ್ ಆಗೋಯ್ತಾ, ಏನಾಯಿತು ಆ್ಯಕ್ಚುಲಿ?
ನಿಜ ಹರೀಶ್, ಆದ್ರೆ ಆ ಮಹಿಳಾ ಟೆಕ್ಕಿ ಯಾರು ಅಂತ ಗೊತ್ತಾಗಿಲ್ಲ. ಆದ್ರೆ ಈ ನಿನ್ನೆಯ ದೃಶ್ಯ ಮಾತ್ರ ನಾವು ನೋಡಿದವ್ರಿಗೆ ಈ ರೀತಿ ಅನಿಸ್ತಿದೆ ಅಂದ್ರೆ ಅದನ್ನ ನಿಜವಾಗ್ಲೂ ಕಣ್ಣ ಅಲ್ಲೇ ನೋಡ್ದಂತವ್ರಿಗೆ ಹೇಗ್ ಅನ್ಸಿರ್ಬೇಕು ಈ ಒಂದು ದೃಶ್ಯ ಅಂತೇಳಿ. ಒಂದು ಅವರು ಇಲ್ಲಿಂದ ರೋಡ್ ಅನ್ನ ಅಂದ್ರೆ ನಾಯಂಡಹಳ್ಳಿ ಕಡೆಯಿಂದ ಬಿ ಎಚ್ ಇಲ್ ದೀಪಾಂಜಲಿ ನಗರದ ಕಡೆಗೆ ರೋಡ್ ಅನ್ನ ಕ್ರಾಸ್ ಮಾಡ್ಬಿಡೋಣ ಅಂತೇಳಿ ಹೋಗ್ತಿದ್ದಾರೆ, ಆದ್ರೆ ಅದು ಸಾಧ್ಯವಾಗಿಲ್ಲ. ಏಕಾಏಕಿ ಅವರ ಕಾರು ಮುಳುಗೋದಕ್ಕೆ ಶುರು ಮಾಡಿದೆ, ಅಂದ್ರೆ ನೀರಿನಲ್ಲಿ ಅವರ ಕಾರ್ ಏನಿದೆ ಅದು ತೇಲೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಕೊನೆಗೆ ಅದು ನೀರು ಎಳಿತಾ ಎಳಿತಾ ರಾಜಕಾಲುವೆ ಪಕ್ಕಕ್ಕೆ ತೆಳ್ಕೊಂಡು ಹೋಗೋದನ್ನ ನಾವು ದೃಶ್ಯಗಳಲ್ಲಿ ನೋಡಬಹುದು. ತೇಲ್ತಾ ತೇಲ್ತಾ ರಾಜಕಾಲುವೆ ಪಕ್ಕಕ್ಕಾದಾಗ ಹೋಗ್ತಾ ಇದೆ. ಅದಾದ್ಮೇಲೆ ಆಕೆ ಒಳಗೆ ಒಬ್ರು ಅವ್ರು ಟೆಕ್ಕಿ ಅಂತ ಹೇಳಲಾಗ್ತಿದೆ, ಅವರು ಕೂಕೊಂಡಿದ್ದಾರೆ ಕಾಪಾಡಿ ಕಾಪಾಡಿ ಅಂತೇಳಿ. ಒಂದು ಈ ಬದಿಗೆ ನಿಂತಿದ್ದಂತಹ ಜನರೇ ಯಾರಿದ್ದಾರೆ, ಕಾರಲ್ಲಿ ಒಬ್ರು ಮಹಿಳೆ ಇದ್ದಾರೆ, ಲೇಡಿ ಇದ್ದಾರೆ, ಹೋಗಿ ಹೋಗಿ ಯಾರಾದ್ರು ಸೇವ್ ಮಾಡಿ ಅಂತಾರೆ. ಕೂಡ ಇಬ್ರು ಯುವಕರು ತಮ್ಮ ಪ್ರಾಣದ ಹೊಂಜನ ತೊರೆದು ಈಜಾಡ್ಕೊಂಡು ಕಾರ್ನ ಬಳಿ ಹೋಗ್ತಾರೆ. ಡೋರನ್ನ ತೆಗೆದು ಆ ಟೆಕ್ಕಿಯನ್ನ ಮಹಿಳಾ ಟೆಕ್ಕಿಯನ್ನ ಕರ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಆ ಕಾರ್ನಲ್ಲಿ ಒಬ್ಬ ಯುವಕ ಸಹ ಇದ್ರು. ಅವರು ಅಂದ್ರೆ ನಾಯಂದಳ್ಳಿಯಿಂದ ಟುವರ್ಡ್ ದೀಪಾಂಜಲಿ ನಗರದ ಕಡೆಗೆ ರೋಡ್ ಕ್ರಾಸ್ ಮಾಡ್ತಕ್ಕಂತ ವೇಳೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂತಹದ್ದು. ಆ ಕಾರ್ನ ಜೊತೆ ಇನ್ನೊಂದು ಕಾರು ನಿಂತಿದೆ, ಅದು ಮುಳುಗೋಗದ ರೀತಿಯಲ್ಲಿ ಕಾಣಿಸ್ತಿದೆ. ಅಂದ್ರೆ ಅದಾದ್ಮೇಲೆ ನೀರು ಮುಳುಗೋಗಿದೆ. ಅಂದ್ರೆ ಒಂದು ಇವರ ಅಂದಾಜು ಏನಿದೆ ಅಂತ ಹೇಳಿದ್ರೆ ರೋಡ್ ನನ್ನ ಬೀದಿಯ ಮಾಡ್ಬಿಡ್ಬೋದು ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಒಮ್ಮೆಲೆ ಏಕಾಏಕಿ ನೀರು ಹೆಚ್ಚಿಗೆ ಆಗಿರೋದ್ರಿಂದ ಅವರು ಕ್ರಾಸ್ ಮಾಡೋದಕ್ಕೆ ಅಸಾಧ್ಯವಾಗಿದೆ. ಆ ಒಂದು ಪ್ರವಾಹದ ನೀರಿನಲ್ಲಿ ಅವರ ಕಾರು ತೇಲೋದಕ್ಕೆ ಶುರು ಮಾಡಿದೆ. ಅಂತೂ ಇಂತೂ ಅವರ ಆ ಯುವಕರು ಯಾರಿದ್ದಾರೆ, ಸ್ಥಳೀಯ ಯುವಕರು ಆಕೆಯನ್ನ ರಕ್ಷಿಸಿ ಹೊರಗಡೆ ಕರ್ಕೊಂಬಂದಿದ್ದಾರೆ. ಅಫ್ಕೋರ್ಸ್ ಆ ಯುವಕರಿಗೆ ಒಂದು ಶಭಾಷ್ ಹೇಳಲೇಬೇಕು ಈ ಸಂದರ್ಭದಲ್ಲಿ, ಸಮಯ ಪ್ರಜ್ಞೆಯನ್ನು ಮೆರೆದಿರೋದಕ್ಕೆ. ಬಟ್ ಇದರಿಂದ ಕಲಿತಿರೋ ಕಲಿಬೇಕಾದ ಪಾಠ ಏನು ನರಸಿಂಹಮೂರ್ತಿ? ನಿಜ ನಿಜ ಹರೀಶ್, ಇದೊಂದೇ ಅಲ್ಲ. ನಿನ್ನೆ ಈ ನಾಯಂಡಹಳ್ಳಿ ಜಂಕ್ಷನ್ ಇರಬಹುದು, ಅದಲ್ಲದೆ ಶೇಷಾದ್ರಿಪುರಂ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಏನಿದೆ ಅದಿರಬಹುದು, ಓಕ್ಲಿಪುರಂ ಜಂಕ್ಷನ್ ಇರಬಹುದು, ಇಲ್ಲೆಲ್ಲ ಇದೇ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ಅಂದ್ರೆ ನಡುಮಟ್ಟದ ತನಕ ನೀರು ತುಂಬಿರುತ್ತೆ, ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕ್ಬಾರ್ದು, ವಾಹನ ಸವಾರ ನಾವು ಈಸಿಯಾಗಿ ಹೋಗ್ಬಿಡ್ತೀವಿ ಅಂತೇಳಿ. ಒಂದು ಗಾಡಿ ಆಫ್ ಆಯ್ತು ಅಂದ್ರೆ ಅವ್ರು ಅಲ್ಲೇ ಸಿಗಾಕೊಂಡ್ರು ಅಂತೇಳಿ ಅರ್ಥ. ನೀರು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ, ಅದಾದ್ಮೇಲೆ ಒಳಗ್ ಬರುತ್ತೆ, ಪ್ರವಾಹದ ನೀರಿನಲ್ಲಿ ಈಚೆಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಸಾರ್ವಜನಿಕರು ಅಲ್ಲಿ ನೀರು ತುಂಬುತ್ತಿದೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗ್ಲೇಬಾರ್ದು, ಅಥವಾ ಹಿಂದೆನೆ ಸ್ವಲ್ಪ ಹೊತ್ತು ಕಾದು ನೀರು ನಿಂತಾದ್ಮೇಲೆ ಹೋಗ್ತಕ್ಕಂಥದ್ದು ಸೂಕ್ತ. ಸರಿ, ಥ್ಯಾಂಕ್ ಯು ಸೋ ಮಚ್ ನರಸಿಂಹಮೂರ್ತಿ ಈ ಕ್ಷಣದ ಮಾಹಿತಿಗಾಗಿ. ಇದು ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ಪ್ರವಾಹ ಸದೃಶವಾಗಿ ಕಾಣ್ತಿರುವಂತಹ ದೃಶ್ಯ, ಕಾರು ತೇಲ್ಕೊಂಡು ಹೋಗ್ತಿದೆ. ಬಟ್ ಸ್ಟಿಲ್ ಆ ಯುವಕರು ಕರ್ತವ್ಯ ಒಂದು ರೀತಿ ಸಮಯ ಪ್ರಜ್ಞೆ ಮೆರೆದು ಆ ಮಹಿಳಾ ಟೆಕ್ಕಿಯನ್ನ ಬಚಾವ್ ಮಾಡಿದ್ದಾರೆ. ಇಲ್ಲ ಇಲ್ಲ, ಅವ್ರು ಬಂದ್ಬಿಟ್ರು, ಅವ್ರು ಆಟೋದವರು ಬಂದ್ಬಿಟ್ರು ಅಲ್ಲಿಂದ. ಅಲ್ರಿ ಬರಿ ಬರೀಮ್ಮ ಬರೀಮ್ಮ ಯಾರ ಇದಾರೆ ಗಾಡಿನಲ್ಲಿ ಒಂದ್ ಕಡೆ